ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬೆಂಗಳೂರು ಅವರು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024ಕ್ಕಾಗಿ ದೈಹಿಕ ಶಿಕ್ಷಣದಲ್ಲಿ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆನೆ ಬಿಡುಗಡೆ ಮಾಡಿದ್ದಾರೆ. ಸೊ ಅದರ ಸಂಬಂಧಪಟ್ಟಂತೆ ಇವತ್ತು ಉತ್ತರಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ 8ನೇ ತರಗತಿಯ ಎಲ್ಲ ವಿಷಯಗಳ ಒಂದು ಮೌಲ್ಯಾಂಕನದ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳ ಕೀ ಆನ್ಸರ್ ಇದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ನಿಮ್ಮ ಕಲಿಕಾ ಬಲವರ್ಧನೆ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ದೈಹಿಕ ಶಿಕ್ಷಣ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು. ಸೊ ಮೊದಲಿಗೆ ಇತ್ತು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ, 8 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ, ತಲಾ ಒಂದೊಂದಕ್ಕೆ ಒಂದೊಂದಂಕ. ಮೊದಲ ಪ್ರಶ್ನೆ, ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಅಂತ ಕರೀತಾರೆ ಅನ್ನೋದನ್ನು ನಿಮಗೆ ಕೇಳಿದರು. ಸೊ ಅದರಲ್ಲಿ ಒಟ್ಟು 4 ಆಪ್ಷನ್ಸ್ ಇದ್ದಾವೆ. ಎಸ್ ಬಲ, ಕಷ್ಟ ಸಹಿಷ್ಣುತೆ, ಮೈಮನಿತ, ಡಿ ಎಲ್ಲವು. ಸರಿಯಾದ ಆಯ್ಕೆ ಡಿ ಎಲ್ಲವು. ಪ್ರಶ್ನೆ 2, ಹೂಕೇಟ್ ಈ ಕ್ರೀಡೆಗೆ ಸಂಬಂಧಿಸಿದ ಪದ ಅಂತ ಕೇಳಿದ್ದಾರೆ. ಎ ಹಾಕಿ, ಬಿ ವಾಲಿಬಾಲ್, ಸಿ ಕ್ರಿಕೆಟ್. ಸೊ ಡಿ ಬಂದ್ಬಿಟ್ಟು ಕಬಡ್ಡಿ. ಸೊ ಹೂಕೇಟ್ ಅಂತಕ್ಕಂಥ ಪದ ಹಾಕಿ ಕ್ರೀಡೆಯಲ್ಲಿ ಬಳಸ್ತಕ್ಕಂಥ ಪದ ಆಗದೆ. ಪ್ರಶ್ನೆ 3, ಎತ್ತರ ಜಿಗಿತದಲ್ಲಿ ಒಂದು ನಿರ್ದಿಷ್ಟ ಎತ್ತರಕ್ಕೆ ನೀಡುವ ಪ್ರಯತ್ನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಆಯ್ಕೆ ಸಿ 3 ಪ್ರಯತ್ನಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಹೈ ಜಂಪ್ ಮಾಡಲಿಕ್ಕೆ ಕೊಡ್ತಾರೆ. ಮುಂದಿನ ಪ್ರಶ್ನೆ 4, ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲು ಯಾವುದು ಅಂತ ಕೇಳಿದರೆ, ಸೊ ಅಷ್ಟಾಂಗ ಯೋಗದಲ್ಲಿ ಎಸ್ ಇರ್ತಕ್ಕಂಥ 3ನೇ ಮೆಟ್ಟಿಲು ಯಾವುದಪ್ಪ ಅಂದ್ರೆ ಎ ಆಸನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 5ನೇ ಪ್ರಶ್ನೆ, ಇದು ಸಕಾರಾತ್ಮಕ ಭಾವನೆಗೆ ಸೂಕ್ತ ಉದಾಹರಣೆ ಅಂತ ಕೇಳಿದರೆ, ಆಯ್ಕೆ ಸಿ ಪ್ರೇಮ ಅಂತಕ್ಕಂಥದ್ದು ಸಕಾರಾತ್ಮಕ ಭಾವನೆಗೆ ಉದಾಹರಣೆ ಆಗ್ತದೆ. ಪ್ರಶ್ನೆ 6, ಶಟಲ್ ಕಾಕ್ನಲ್ಲಿರುವ ಒಟ್ಟು ಗರಿಗಳ ಸಂಖ್ಯೆ ಕೇಳಿದರೆ, ಸೊ ಶಟಲ್ ಕಾಕ್ನಲ್ಲಿ 16 ಗರಿಗಳು ಇರ್ತಾವೆ. 7ನೇ ಪ್ರಶ್ನೆ, ದೊಡ್ಡ ಮಿದುಳು ತನ್ನ ಕಾರ್ಯ ನಿಲ್ಲಿಸಿದಾಗ ಉಂಟಾಗೋ ಸ್ಥಿತಿ ಯಾವುದು ಅಂತ ಕೇಳಿದರೆ, ಸೊ ಪ್ರಜ್ಞೆ ತಪ್ಪೋದು ಅನ್ನೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ ಇತ್ತು, ರಾಷ್ಟ್ರಗೀತೆಯಲ್ಲಿ ಹಾಡುವ ಒಟ್ಟು ಸಾಲುಗಳನ್ನು ಕೇಳಿದರೆ, ಆಯ್ಕೆ ಬಿ 13 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಆಲ್ರೆಡಿ ನಾನು ಇಲ್ಲೆಲ್ಲ ನಿಮ್ಗೆ ಏನು ಮಾಡಿದ್ದೀನಿ, ಆಪ್ಷನ್ಸ್ಗಳನ್ನು ಬರೆದುಕೊಟ್ಟಿದ್ದೆ. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ, ಅದನ್ನು ಕೂಡ ನೀವು ಗಮನಿಸಬಹುದು. ಇನ್ನು ಮುಂದಿನ ಪ್ರಶ್ನೆ ಏನು ಕೇಳಿದ್ದಾರೆ, ಮುಖ್ಯ ಪ್ರಶ್ನೆ 3ರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಎ ಪಟ್ಟಿ ಮತ್ತು ಬಿ ಪಟ್ಟಿಯೊಡನೆ ಇರತಕ್ಕಂಥ ಎಸ್ ಸರಿಯಾದ ಮಾಹಿತಿಗಳೊಂದಿಗೆ ನೀವೇನು ಮಾಡಬೇಕು, ಹೊಂದಿಸಿ ಬರಿಬೇಕು. ನಾನು ಡೈರೆಕ್ಟ್ ನಿಮಗೆ ಉತ್ತರ ತೋರಿಸ್ತೀನಿ. ದೈಹಿಕ ಚಟುವಟಿಕೆ, ದೀರ್ಘಕಾಲಿಕ ಆರೋಗ್ಯ, ಹ್ಯಾಂಡ್ಬಾಲ್ 7 ಆಟಗಾರರು, ಬಾಸ್ಕೆಟ್ಬಾಲ್ 7 ಆಗಸ್ಟ್ 1906, ಮ್ಯಾರಥಾನ್ 42.195 ಕಿಲೋಮೀಟರ್, ಎತ್ತರ ಜಿಗಿತ 28x15 ಮೀಟರ್, ಪ್ರಥಮ ರಾಷ್ಟ್ರಧ್ವಜ ಆರೋಹಣ ಜನವರಿ 24, 1950. ಮುಂದಿನ ಪ್ರಶ್ನೆ ಎಸ್ ರೋಮನಂಕಿ 3, 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. 10 ಪ್ರಶ್ನೆಗಳಿದ್ದಾವೆ. 10ನೇ ಪ್ರಶ್ನೆ, ವಾಲಿಬಾಲ್ ಅಂಕನ ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ವಾಲಿಬಾಲ್ ಅಂಕನ ಇರೋದು ಆಯತಾಕಾರದಲ್ಲಿದೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 11, ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ವಾಲಿಬಾಲ್ ಆಟದಲ್ಲಿ ಚೆಂಡು, ಜಾಳಿಗೆ, ಆಂಟೆನಾ ಮತ್ತು ಕಂಬುಗಳನ್ನು ಬಳಸ್ತಾರೆ. ಪ್ರಶ್ನೆ 12, ಥ್ರೋ ಆಫ್ ಎಂಬ ಪದ ಯಾವ ಆಟದಲ್ಲಿ ಬಳಸ್ತಾರೆ ಅಂತ ಕೇಳಿದರೆ, ಸೊ ಥ್ರೋ ಆಫ್ ಅಂತಕ್ಕಂಥ ಪದ ಹ್ಯಾಂಡ್ಬಾಲ್ ಆಟದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ. ಪ್ರಶ್ನೆ 13, ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಥ್ರೋಗೆ ಎಷ್ಟು ಅಂಕಗಳನ್ನು ನೀಡಲಾಗ್ತದೆ? ಸೊ ನೋಡಿ, ಬಾಸ್ಕೆಟ್ಬಾಲ್ದಲ್ಲಿ ಫ್ರೀ ಥ್ರೋಗೆ ಕೇವಲ 1 ಅಂಕಗಳನ್ನು ಮಾತ್ರ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. 14ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕವು ಸಮಸಂಖ್ಯೆಯಲ್ಲಿದ್ದಾಗ ಯಾವ ಅಂಕನದಿಂದ ಸರ್ವಿಸ್ ಮಾಡ್ತಾರೆ? ನೋಡಿ, ಅಲ್ಲಿ ಸಮಸಂಖ್ಯೆ ಇದೆಯಲ್ಲ. ಸೊ ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕ ಸಮಸಂಖ್ಯೆಯಲ್ಲಿದ್ದಾಗ ಬಲಭಾಗದ ಅಂಕಣದಿಂದ ಸರ್ವಿಸನ್ನು ಮಾಡ್ತಾರೆ, ನೆನಪಿಟ್ಕೋಬೇಕು. ಇನ್ನು ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಮುಕ್ತಾಯದ ಫಲಿತಾಂಶವನ್ನು ಯಾರು ನೀಡ್ತಾರೆ? ಸೊ ನಿಮಗೆ ಗೊತ್ತಿದೆ, ಅಲ್ಲಿ ಆಲ್ರೆಡಿ ಅಂಪೈರ್ಸ್ ಇರ್ತಾರೆ, ತೀರ್ಪುಗಾರರಿರ್ತಾರೆ. ಸೊ ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಮುಕ್ತಾಯದ ಫಲಿತಾಂಶವನ್ನು ತೀರ್ಪುಗಾರರೇ ಕೊಡ್ತಾರೆ. ಪ್ರಶ್ನೆ 16, ಎತ್ತರ ಜಿಗಿತದಲ್ಲಿನ ಒಂದು ಅಕ್ರಮವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಯಾವ ಅಕ್ರಮ ಎತ್ತರ ಜಿಗಿತದಲ್ಲಿ ಆಗ್ತದೆ ಅಂತ ನಿಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಕೇಳಿದ್ದಾರೆ. ಸೊ ಎತ್ತರ ಜಿಗಿತದಲ್ಲಿ ಆಗ್ತಕ್ಕಂಥ ಅಕ್ರಮ ಯಾವಪ್ಪ ಅಂತಂದ್ರೆ ಎಸ್ ಉತ್ತರ ನೋಡುವ, ಸ್ಪರ್ಧೆಯ ಪ್ರಾರಂಭವಾದ ನಂತರ ಯತ್ನದ ಅಭ್ಯಾಸಗಳನ್ನಾಗಲಿ ಅಥವಾ ಓಡಿ ಬರೋದು, ಇದು ಒಂದು ಏನಾಗ್ತದಪ್ಪ ಅಂದ್ರೆ ಅಕ್ರಮ ಅಂತಕ್ಕಂಥದ್ದು ಆಗ್ತದೆ.
ಹದಿನೇಳನೇ ಪ್ರಶ್ನೆ, ಭಾವನೆಗಳು ಎಂದರೇನು? ಉತ್ತರ, ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಗಳನ್ನು ಏನಂತ ಕರೀತಾರೆ? ಭಾವನೆಗಳು ಅಂತ ಕರೀತಾರೆ. ಪ್ರಶ್ನೆ ಹದಿನೆಂಟು, ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕೇಳಿದಾರ? ಸೊ ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಲಿ ವೆಂಕಯ್ಯನವರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ ಹತ್ತೊಂಬತ್ತು, ನಮ್ಮ ರಾಷ್ಟ್ರಗೀತೆಯನ್ನು ಗರಿಷ್ಠ ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು? ಸೊ ಉತ್ತರ, ರಾಷ್ಟ್ರಗೀತೆಯನ್ನು ನಿಯಮದಂತೆ 48-52 ಸೆಕೆಂಡಿನೊಳಗೆ ಹಾಡಬೇಕು. ಇನ್ನು ಎಸ್ 3-4 ವಾಕ್ಯದಲ್ಲಿ ಉತ್ತರಿಸಿರಿ. 8 ಪ್ರಶ್ನೆ ಇದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 16 ಅಂಕ. 20ನೇ ಪ್ರಶ್ನೆ, ದೈಹಿಕ ವ್ಯಾಯಾಮದ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ನಿನಗೆ ದೊರಕುವ ಲಾಭಗಳು ಏನು ಅಂತ ಕೇಳಿದ್ದಾರೆ. ಸೊ ನೋಡಿ, ಅಲ್ಲಿ ಏನೆಲ್ಲ ಲಾಭ ಸಿಗ್ತದಂದ್ರೆ, ದೈಹಿಕ ಸದೃಢತೆ ಹೆಚ್ಚುತ್ತದೆ, ದೀರ್ಘಕಾಲಿಕ ಆರೋಗ್ಯ ಲಾಭಗಳಾಗ್ತವೆ, ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ, ಬೌದ್ಧಿಕ ಬೆಳವಣಿಗೆಗೆ ಪೂರಕ ಆಗ್ತದೆ. ಇನ್ನು 21ನೇ ಪ್ರಶ್ನೆ, ಹಾಕಿ ಆಟದಲ್ಲಿ ಗೋಲ್ ಕೀಪರ್ನ ರಕ್ಷಣೆಗೆ ಅಗತ್ಯವಿರುವ ಸಲಕರಣೆಗಳನ್ನು ತಿಳಿಸಿ. ಇಲ್ಲಿ ಹಾಕಿ ಆಟವನ್ನು ಆಟಬೇಕಾದ್ರೆ ಸೊ ಏನಾಗ್ತದೆ, ತಲೆಗೆ ಶಿರಸ್ತ್ರಾಣ ಇರಬೇಕು, ಕಾಲುಗಳಿಗೆ ಕವಚ, ಚಂಡು ಒದೆಯಲು ಕಿಕ್ಕರ್ಸ್, ಎದೆ ಕವಚ, ಕೈ ಕವಚ, ತೊಡೆ ಸಂಧಿ ಕವಚ, ತೋಳು ಕವಚಗಳನ್ನು ಏನಾಗಬೇಕು ಅಂದರೆ ಸುರಕ್ಷತೆಗಾಗಿ ಹಾಕಿಕೊಳ್ಳಲೇಬೇಕು. 22ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ? ಇಲ್ಲಿ ಹ್ಯಾಂಡ್ಬಾಲ್ ಆಟದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಇತರೆ ಸಂದರ್ಭಗಳಲ್ಲಿ ಯಾವುದೇ ತಂಡದ ಆಟಗಾರ ಒರಟು ಆಟದ ಪ್ರದರ್ಶನ ತೋರ್ಪಡಿಸಿದಲ್ಲಿ ಎದುರಾಳಿಗಳಿಗೆ ಚೆಂಡನ್ನು ಆಡಲು ಮುಕ್ತವಾದ ಫ್ರೀ ಥ್ರೋವನ್ನು ನೀಡ್ತಾರೆ. ಫ್ರೀ ಥ್ರೋ, ಇಂಥ ಪ್ರದರ್ಶನವನ್ನು ಮುಂದುವರೆಸಿದಲ್ಲಿ ಎಸ್, ಅಥವಾ ಒರಟುತನದ ತೀವ್ರತೆ ಹೆಚ್ಚಿಸಿದ್ದಲ್ಲಿ ಎದುರಾಳಿ ಆಟಗಾರರಿಗೆ ಶಿಕ್ಷೆಯನ್ನು ಅನುಕ್ರಮವಾಗಿ ಹೆಚ್ಚಿಸ್ತಾರೆ. ಅದರಲ್ಲಿ ಹಳದಿ ಕಾರ್ಡ್ 2 ನಿಮಿಷದ ಅಮಾನತ್ತು, ಕೆಂಪು ಒಲಿಂಪಿಕ್ಸ್ನಲ್ಲಿ ಹ್ಯಾಂಡ್ಬಾಲ್ ಆಟದ ಕಾರ್ಡನ್ನು ನೀಡಿ ಶಿಕ್ಷೆ ವಿಧಿಸ್ತಾರೆ. ವಿವಿಧ ಸಂದರ್ಭಗಳಲ್ಲಿ ಶಿಕ್ಷೆ ವಿಧಿಸಲು IHF-ನವರ ನಿಯಮಾವಳಿಗಳನ್ನು ಪಾಲಿಸ್ತಾರೆ. ತಂಡಗಳ ತರಬೇತುದಾರರು ಇಂತಹ ಶಿಕ್ಷೆಗೆ ಒಳಪಡಬೇಕಾಗ್ತದೆ. 23, ಬಾಸ್ಕೆಟ್ಬಾಲ್ ಆಟದಲ್ಲಿ ನಿಯಮ ಉಲ್ಲಂಘನೆಗಳನ್ನು ಪಟ್ಟಿ ಮಾಡ್ರಿ. ಇಲ್ಲಿ ಯಾವ್ಯಾವ ಇದಾವಪ್ಪ ಅಂತಂದ್ರೆ, ನಿಯಮ ಉಲ್ಲಂಘನೆಯಲ್ಲಿ ಎರಡೂ ಕೈಗಳಿಂದ ಏಕಕಾಲದಲ್ಲಿ ಪುಟಿಸೋದು, ಚೆಂಡನ್ನ ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಡೋದು, ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸೋದು, ಉದ್ದೇಶಪೂರ್ವಕವಾಗಿ ಕಾಲನ್ನು ಬಳಸಿ ಚೆಂಡನ್ನು ನಿಯಂತ್ರಿಸೋದು, ಪುಟಿಸುವಾಗ ಚೆಂಡನ್ನ ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಹಿಡಿಯೋದು, 3 ಸೆಕೆಂಡು ಅಥವಾ ಹೆಚ್ಚು ಕಾಲ ನಿರ್ಬಂಧಿತ ಪ್ರದೇಶದಲ್ಲಿ ನಿಲ್ಲೋದು, ಆಮೇಲೆ 5 ಸೆಕೆಂಡಿನ ನಿಯಮದ ಉಲ್ಲಂಘನೆ, 8 ಸೆಕೆಂಡಿನ ನಿಯಮದ ಉಲ್ಲಂಘನೆ, 24 ಸೆಕೆಂಡಿನ ನಿಯಮದ ಉಲ್ಲಂಘನೆ, ಇವೇನದಪ್ಪ ಅಂದ್ರೆ ಬಹಳ ಮೋಸ್ಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ಇದನ್ನು ನಿಮ್ಗೆ ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಎಸ್ ಗಮನಿಸ್ಕೊಳ್ಬೇಕಾಗಿತ್ತು. 24ನೇ ಪ್ರಶ್ನೆ ಹೋಗೋಣ. ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸೋ ಉಪಕರಣಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಬ್ಯಾಡ್ಮಿಂಟನ್ ಆಟದಲ್ಲಿ ರಾಕೆಟ್, ಶಟಲ್, ಜಾಳಿಗೆ, ಕಂಬಗಳು ಇವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಎಸ್ ಬಳಸ್ತಾರೆ. 25ನೇ ಪ್ರಶ್ನೆ, ನಿನ್ನ ಗೆಳೆಯನಿಗೆ ನೀನು ಪ್ರಾಣಾಯಾಮ ಪೂರ್ವ ಸಿದ್ಧತೆಯ ಬಗ್ಗೆ ನೀಡುವ ಸಲಹೆ ಸೂಚನೆಗಳು ಏನು? ಏನೇನು ಸಲಹೆಗಳನ್ನು ನೀಡಬಹುದಂದ್ರೆ, ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದದ್ದು, ಸೂಕ್ತವಾದ ನೆಲಹಾಸಿನ ಮೇಲೆ ಪ್ರಾಣಾಯಾಮ ಮಾಡೋದು, ಮಲಮೂತ್ರ ವಿಸರ್ಜನೆ ಮುಗಿಸಿರಬೇಕು, ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದು ಸೂಕ್ತ, ಊಟ ಅಥವಾ ಉಪಹಾರ ಸೇವಿಸಿದ ಸುಮಾರು 2 ಗಂಟೆಯ ನಂತರದಲ್ಲಿ ಅಭ್ಯಾಸದಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಕಾರ್ಯನಿರತರಾಗಬೇಕು ಅಂತಕ್ಕಂಥದ್ದು. ಸೊ ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದ್ರೆ ನಿಮ್ಮ ಗೆಳೆಯನಿಗೆ ನೀವು ಇಷ್ಟು ಸಲಹೆಗಳನ್ನು ಕೊಡಬಹುದು. ಮುಂದಿನ ಪ್ರಶ್ನೆ, ಸಕಾರಾತ್ಮಕ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ನೀನು ಗುರುತಿಸುವ ಪ್ರಮುಖ ಅಂಶಗಳು ಯಾವುವು? ಇಲ್ಲಿ ಸಕಾರಾತ್ಮಕ ವ್ಯಕ್ತಿಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಆತ ಎಸ್ ವ್ಯಕ್ತಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಕಾರಿ ಅಂತಲೂ ಕೂಡ ಆಗ್ತಾವ. ಅವುಗಳಲ್ಲಿ ಸಮಾಜದಲ್ಲಿ ಇತರರೊಡನೆ ಉತ್ತಮ ಸಂಬಂಧ ಬೆಳೆಸಲು ಸಹಕರಿಸುತ್ತಾನೆ, ಸಮಾಜದಲ್ಲಿ ಉತ್ತಮ ಗುಣದ ನಡತೆಯನ್ನು ತೋರಿಸಲು ಸಕಾರಾತ್ಮಕ ಭಾವನೆಗಳು ಪೂರಕವಾಗ್ತವೆ. ವ್ಯಕ್ತಿಯೊಬ್ಬನ ಸಾಧನೆ ಮತ್ತು ಸಾಧಿಸಿದ ಗುರಿಗಳು ಆತನ ಸಕಾರಾತ್ಮಕ ಭಾವನೆಗಳ ಫಲವಾಗ್ತದೆ ಅನ್ನೋದನ್ನು ನೀವು ಬರಿಬೇಕು. 27, ಕ್ರೀಡಾಂಗಣದಲ್ಲಿ ನಿನ್ನ ಸ್ನೇಹಿತನು ಪ್ರಜ್ಞೆ ತಪ್ಪಿದಾಗ ನೀನು ಉಪಚರಿಸುವ ಕ್ರಮ ಏನು? ಇಲ್ಲಿ ವೈದ್ಯರನ್ನು ಶೀಘ್ರವಾಗಿ ಕರೆಸೋದು, ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸೋದು, ಮುಖ ಕೆಂಪಾಗಿದ್ದರೆ ವ್ಯಕ್ತಿಯ ತಲೆ ಎತ್ತಿ ಹಿಡಿಯೋದು, ವ್ಯಕ್ತಿ ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಬಾಗಿಸೋದು, ಮುಖ ಕಳಚಿಕೊಂಡಿದ್ದರೆ ತಲೆಯ ಭಾಗವನ್ನು ಹಿಂದಕ್ಕೆ ಮತ್ತು ಕೆಳಕ್ಕೆ ಬಾಗಿಸೋದು, ಅಂಗೈ ಮತ್ತು ಪಾದಗಳನ್ನು ಕೈಗಳಿಂದ ಉಜ್ಜಿ ಶಾಖವನ್ನು ಉಂಟು ಮಾಡೋದು. ಇನ್ನು ಮುಂದಿನ ಪ್ರಶ್ನೆ ಇದೆ, ಎಸ್ 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕು. 28,
ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ಸ್ನಲ್ಲಿ ಸೇರಿಸಿಕೊಂಡಿರುವ ಬಗೆ ಹೇಗೆ ನೋಡಿ. 1936 ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರದರ್ಶನಕ್ಕೊಂದು ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ಏರ್ಪಡಿಸಿದರು. ಜರ್ಮನಿ ತಂಡದವರು ಈ ಪಂದ್ಯಾಟದಲ್ಲಿ ಗಮನಾರ್ಹ ಸಾಧನೆಯನ್ನು ತೋರ್ಪಡಿಸಿದರು. ಮುಂದಿನ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆ ಸೇರ್ಪಡೆಗೊಳಿಸಿರಲಿಲ್ಲ. 1972 ಮ್ಯೂನಿಚ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಪ್ರಥಮ ಬಾರಿಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಿದರು. ಈ ಕ್ರೀಡೆಯನ್ನು 1976 ಮಾಂಟ್ರಿಯಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ಅಧಿಕೃತವಾಗಿ ಸೇರಿಸಿದರು. 29 ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರುವ ಕ್ರೀಡೋಪಕರಣಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಎಸ್ ಚೆಂಡು ಗೋಲಾಕಾರವಾಗಿದ್ದು ಚರ್ಮ ಅಥವಾ ರಬ್ಬರಿನಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಚರ್ಮದೊಳಗಿನ ಚೆಂಡಿನೊಳಗಿನ ಗಾಳಿಯ ಒತ್ತಡ ಪರೀಕ್ಷಿಸಲು ಅದನ್ನು ಸುಮಾರು 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದರ ಕೆಳಭಾಗ 1.20 ಮೀಟರ್ನಿಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಪುಟಿಬೇಕು. ಚೆಂಡಿನ ಅಳತೆಯು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ವಿಭಿನ್ನವಾಗಿದ್ದು ಹಿಂಭಾಗದ ಹಲಗೆಯು ಅಡ್ಡವಾಗಿ 1.80 ಮೀಟರ್ ಹಾಗೂ ಲಂಬವಾಗಿ 1.5 ಮೀಟರ್ ಇರ್ತದೆ. ಇದನ್ನು ಪಾರದರ್ಶಕವಾಗಿ ಎಸ್ ವಸ್ತುವಿನಿಂದ ಮಾಡುತ್ತಾರೆ. ಇಲ್ಲವಾದಲ್ಲಿ ಇದಕ್ಕೆ ಬಿಳಿ ಬಣ್ಣದ ಲೇಪವನ್ನು ಹಚ್ಚಿರಬೇಕು. ಇದರ ಮೇಲಿನ ಗೆರೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಹಾಕಿರಬೇಕು. ಈ ಹಲಗೆಯ ಒಳಗಿನ ಆಯತಾಕಾರ ಅಡ್ಡವಾಗಿ 59 ಸೆಂಟಿಮೀಟರ್ ಹಾಗೂ ಲಂಬವಾಗಿ 45 ಸೆಂಟಿಮೀಟರ್ ಇರಬೇಕು. ಎಲ್ಲ ಗೆರೆಗಳ ಅಗಲ 5 ಸೆಂಟಿಮೀಟರ್ ಇರುತ್ತದೆ. ಇತರೆ ಸಲಕರಣೆಗಳಲ್ಲಿ ಮುಖ್ಯವಾಗಿ ಗಡಿಯಾರಗಳು, ತಪ್ಪು ಸೂಚಿಸುವ ಫಲಕಗಳು, ಬಾಣದ ಗುರುತು ಹಾಗೂ ಅಂಕಪಟ್ಟಿಯ ಅವಶ್ಯಕತೆ ಇರ್ತದೆ. 30ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಈ ಹೆಸರು ಹೇಗೆ ಬಂದಿತ್ತು? 1873 ಇಂಗ್ಲೆಂಡಿನ ಗೌಸೆಸ್ಟರ್ ಪಿರಿಯಲ್ಲಿ ಬ್ಲೂಪೋರ್ಟ್ ಡ್ಯೂಕ್ನ ಮನೆಯಲ್ಲಿ ಸಂತೋಷಕೂಟವೊಂದನ್ನು ಏರ್ಪಡಿಸಿದ್ರು. ಅಲ್ಲಿಗೆ ಆಗಮಿಸಿದ ಅತಿಥಿಗಳ ಮನರಂಜನೆಗೋಸ್ಕರ ಈ ಆಟ ಪ್ರಾರಂಭ ಮಾಡಿದ್ರು. ಈ ಡ್ಯೂಕ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂಬ ಹೆಸರು ಬಂದಿತು. ಭಾರತದಲ್ಲಿ ಆಂಗ್ಲ ಸೇನಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡಿದ್ದರು. ಆಗ ಈ ಆಟಕ್ಕೆ ಪೂನಾ ಎಂದು ಕರೆಯಲಾಗುತ್ತಿತ್ತು. ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಆರಂಭವಾಯಿತು. ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಎಂದೆನಿಸಿಕೊಂಡಿದೆ. ಬ್ಯಾಡ್ಮಿಂಟನ್ ಅಧಿಕೃತವಾಗಿ 1992 ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಸ್ಥಾನಮಾನ ಪಡೆದರು. ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಗಳು ಯಾವುವು? ಇಲ್ಲಿ ನೋಡಿ, ಮಧ್ಯಮ ಓಟದ ಸ್ಪರ್ಧೆಗಳು ಅಂತಂದರೆ 800 ಮೀಟರ್, 1500 ಮೀಟರ್, 3000 ಮೀಟರ್ ಇವಿರ್ತಾವ. ದೂರದ ಓಟದ ಸ್ಪರ್ಧೆಗಳು ಅಂದರೆ 5000 ಮೀಟರ್, 10000 ಮೀಟರ್, ಗುಡ್ಡುಗಾಡು ಓಟ, ಅರ್ಧ ಮ್ಯಾರಥಾನ್ ಓಟ ಮತ್ತು ಮ್ಯಾರಥಾನ್ ಓಟಗಳೇನಾಗಿರ್ತಾವಪ್ಪ ಅಂದ್ರೆ ದೂರದ ಓಟದ ಸ್ಪರ್ಧೆಗಳೇ ಆಗಿರ್ತಾವ. ಇಷ್ಟು ನಾವೇನು ಮಾಡಿವಪ್ಪ ಅಂತಂದ್ರೆ ಎಸ್ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಕಂಡುಕೊಂಡಿವೆ. ಮುಂದಿನ ಪ್ರಶ್ನೆಗಳಿದಾವ, 4 ಅಂಕದ ಪ್ರಶ್ನೆಗಳು. ಅಂದವಾದ ಅಂಕನವನ್ನು ರಚಿಸಿ ಅಳತೆಗಳನ್ನು ಮತ್ತು ಭಾಗಗಳನ್ನು ಬರೀರಿ. ಸೊ ಮೊದಲಿಗೆ ವಾಲಿಬಾಲ್ ಅಂಕನ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಈ ವಾಲಿಬಾಲ್ ಅಂಕನ ಇದೆ, ಓಕೆನಾ? ಸೊ ಇದೇ ವಾಲಿಬಾಲ್ ಅಂಕನವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಪುಸ್ತಕದ ಸಹಾಯದಿಂದ ಡ್ರಾ ಮಾಡಿ ಅಳತೆಗಳನ್ನು ಹಾಕಬೇಕು. ಉದ್ದ ಅಗಲ ಆಗಿರ್ಬೋದು, ಅಲ್ಲಿ ನಡುವೆ ಇರ್ತಕ್ಕಂಥ ಕೋರ್ಟ್ಗಳ ಗೆರೆಗಳನ್ನು ತಪ್ಪದೇ ಹಾಕಿದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 4 ಮಾರ್ಕ್ಸನ್ನು ಕೊಡ್ತಾರೆ. ಅದೇ ಥರ 33ನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ರಪ್ಪ ಅಂದ್ರೆ ಹಾಕಿ ಅಂಕನವನ್ನು ಕೇಳಿದ್ದಾರೆ. ಸೊ ಇದು ಹಾಕಿ ಅಂಕನ ಇದೆ. ಸೊ ಎಷ್ಟು ಅಗಲ ಇದೆ, ಅಳತೆ ಇದೆ, ಒಳಗಡೆ ಇರ್ತಕ್ಕಂಥ ಗೆರೆಗಳು ಅವೆಲ್ಲವುಗಳನ್ನು ನೀಟಾಗಿ ನೀವೇನು ಮಾಡಬೇಕು, ಡ್ರಾವನ್ನು ಚಿತ್ರವನ್ನು ತೆಗಿಬೇಕು. ಇಷ್ಟಿತ್ತು 8ನೇ ತರಗತಿಯ ದೈಹಿಕ ಶಿಕ್ಷಣದ ಮಾದರಿ ಪರೀಕ್ಷೆ ಪ್ರಶ್ನೆಗಳಿಗೆ ಉತ್ತರಗಳನ್ನು. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ. ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳಿಗೂ ಕೂಡ ಜಾಯ್ನ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್.